ಮಾಡ್ಲಿಲ್ಲ ಅಂತ ಗೊತ್ತಾಯ್ತು. ನಾಳೆ ಆರೋಗ್ಯ ಹಾಳು ಮಾಡ್ಕೊಳ್ಬೇಡ, ಹೋರಾಟಕ್ಕೋಸ್ಕರ ಜೀವ ಇಟ್ಕೊಳ್ಳುವ. ಸೊ ಒಂದು ಗೊತ್ತಿರಲಿ, ಬೈಂದೂರಿನಲ್ಲಿ ಒಬ್ಬ ಕಾರ್ಯಕರ್ತನಿಗಾಗ್ಲಿ ಒಬ್ಬ ಬೈಂದೂರಿನ ನಾಗರಿಕನಿಗಾಗ್ಲಿ ದೊಡ್ಡ ನ್ಯಾಯ ಸಿಗದೆ ಇದ್ರೂ ಅಡ್ಡಿಲ್ಲ, ಆದ್ರೆ ಅನ್ಯಾಯ ಆಗ್ಲಿಕ್ಕೆ ಬಿಡಬಾರ್ದು. ಇನ್ನ ಮೇಲೆ ಪ್ರತಿಯೊಬ್ಬ ಹಿಂದೂ ಸಂಘಟನೆ ಕಾರ್ಯಕರ್ತನಿಗೂ ನಮ್ಮ ಜವಾಬ್ದಾರಿ. ನಾನು ಅಂತೇಳಿ ಹೇಳಿದ್ರೆ ನಿಮಗೆ ಗೊತ್ತಿರಲಿ, ನೀವು ಪ್ರತಿಯೊಬ್ಬರು ಎಂ ಎಲ್ ಎ ಆಗಿದ್ದೀರಿ. ಕಾರ್ಯಕರ್ತ ಎಂ ಎಲ್ ಎ ಆಗುದಂತ ಹೇಳಿದ್ರೆ ಯಾರೋ ಎಂ ಎಲ್ ಎ ಆಗಿ ಹೋದಾಗಲ್ಲ. ನೀವು ಗೌರವ ಕೊಡಿ, ಸಣ್ಣ ಸಣ್ಣ ಕಾರ್ಯಕರ್ತನು ಕಣ್ಣಿಗೆ ಕಾಣದ ಕಾರ್ಯಕರ್ತ ಕೆಲಸ ಮಾಡಿದ್ದೇನೆ, ಒಪ್ಕೋತಿರಲ್ವ? ಯಾವ ಹಣವೂ ಕೆಲಸ ಮಾಡ್ಲಿಲ್ಲ, ಯಾರ ಅಧಿಕಾರವ ಮದವೂ ಕೆಲಸ ಮಾಡ್ಲಿಲ್ಲ, ಯಾರ ಅಹಂಕಾರವೂ ಕೆಲಸಕ್ಕೆ ಬರಲಿಲ್ಲ, ಅದು ಸ್ಪಷ್ಟ ಆಯ್ತಲ್ವಾ? ಹೋರಾಡಿದ ಕಾರ್ಯಕರ್ತ ಅವನ ಭಕ್ತಿ ಅವನ ಶ್ರದ್ಧೆ. ಹಾಗಾಗಿ ನಾವು ಎಲ್ರಿಗೂ ಆದಷ್ಟು ಧನ್ಯವಾದ ಹೇಳುವ. ಎಷ್ಟೊತ್ತಿಗೂ ಇದು ನನ್ನಿಂದ ಅಂತೇಳಿ ಹೇಳಿ ಒಬ್ಬರಿಂದ ಬಾಯಿಂದ ಬರಬಾರ್ದು, ನನ್ನ ಬಾಯಿಂದ ಬರುದಿಲ್ಲ. ಎಷ್ಟೊತ್ತಿಗೂ ಇದು ನಮ್ಮಿಂದ ಅಂತೇಳಿ ಹೇಳಿ ಇಟ್ಟುಕೊಳ್ಳುವ.